ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರು ಬನಶಂಕರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಎಎಚ್ ಬಸವರಾಜುರವರ ನೇತೃತ್ವದಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಲೆಂದು ಶ್ರೀ ಬನಶಂಕರಿ ತಾಯಿಯರವರಿಗೆ ವಿಶೇಷ ಪೂಜೆ ಮಾಡುವ ಮೂಲಕ ಶುಭ ಕೋರಲಾಯಿತು. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಚಂದ್ರಯಾನದ 3ನೇ ಚಂದ್ರಯಾನದ ಲ್ಯಾಂಡಿಂಗ್ ಇವತ್ತು ಬಹು ನಿರೀಕ್ಷಿತ ದೇಶ ನೋಡ್ತಾ ಇದೆ. ದೇಶ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿರೀಕ್ಷೆ ಆಗಬಾರ್ದು, ಸುಸ್ತುತ್ವಾಗಲಿ ಲ್ಯಾಂಡಿಂಗ್ ಆಗಲಿ ಅಂತೇಳಿ ತಾಯಿಯ ಸನ್ನಿಧಾನದಲ್ಲಿ ನಮ್ಮೆಲ್ಲ ಅರ್ಚಕರ ವೃಂದದಿಂದ ವಿಶೇಷ ಅಭಿಷೇಕ ಮತ್ತು ಪ್ರಾರ್ಥನೆಯನ್ನು ನಮ್ಮ ದೇವಾಲಯದ ಸಿಬ್ಬಂದಿ ಮತ್ತು ನಮ್ಮೆಲ್ಲ ಆಡಳಿತ ವರ್ಗದ ಅಧಿಕಾರಿ ವರ್ಗ ಮತ್ತು ವ್ಯವಸ್ಥಾಪನಾ ಸಮಿತಿ ಇವತ್ತು ಪೂಜೆಯನ್ನು ನೆರವೇರಿಸಿದೆ. ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಅದನ್ನು ಸಹಿತ ಒಂದು ಪ್ರಾರ್ಥನೆಯನ್ನು ನಾವು ಅರ್ಚಕ ವೃಂದದವರಿಂದ ನಮ್ಮೆಲ್ಲ ದೇವಾಲಯದ ಸಿಬ್ಬಂದಿಯವರಿಂದ ಮಾಡಿದ್ದೀವಿ. ಇವತ್ತು ಚಂದ್ರಯಾನ 3ನೇ ಇವತ್ತು ಲ್ಯಾಂಡಿಂಗ್ ಆಗ್ತಾಯಿದೆ, ಅದು ಯಶಸ್ವಿ ಆಗಬೇಕು. ದೇಶದ ಜನತೆ ಭಾಳ ನಿರೀಕ್ಷೆ ಇದೆ, ಆ ನಿರೀಕ್ಷೆಗೆ ಹಸಿ ಆಗಬಾರ್ದು, ಯಶಸ್ವಿ ಆಗಬೇಕು ಅಂಥೇಳಿ ನಾವು ಪ್ರಾರ್ಥನೆ ಮತ್ತು ಶುಭವನ್ನು. ಯಾರು ವಿಜ್ಞಾನಿಗಳು ಇದನ್ನು ಪ್ರಯತ್ನ ಮಾಡಿದ್ದಾರೆ ಆ ವಿಜ್ಞಾನಿಗಳಿಗೆಲ್ಲರಿಗೂ ಸಹಿತ ಶುಭವನ್ನು ದೇವಾಲಯದ ವತಿಯಿಂದ ಕೋರ್ತೇನೆ. ಅವರು ಯಶಸ್ವಿ ಕಾಣಲಿ, ದೇಶದ ಜನತೆಗೆ ಒಂದು ಶಕ್ತಿ ಮತ್ತು ಉತ್ಸಾಹ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಕ್ಕಲಿ ಅಂತೇಳಿ ನಾನು ದೇವಾಲಯದ ವತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರ್ಕಾರ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಬರ್ತಕ್ಕಂಥ ಎಲ್ಲ ದೇವಾಲಯಕ್ಕೆ ಹೆಣ್ಮಕ್ಕಳಿಗೆ ಅರಶಿನ ಕುಂಕುಮ ಬಳೆ ಕೊಡಬೇಕು ಅಂತ ಆದೇಶ ಆಗಿದೆ. ನಾವು ಸಮಿತಿಯ ಮತ್ತು ಎಲ್ಲ ಆಡಳಿತ ವರ್ಗದಲ್ಲಿ ಒಂದು ಚಿಂತನೆ ಮಾಡಿದ್ದೀವಿ. ಬ್ಲೌಸ್ ಪೀಸನ್ನು ಸುತ್ತ ಜೊತೆಯಲ್ಲಿ ಕೊಡಬೇಕು ಮುತ್ತೈದಿರಿಗೆ ಅಂತೇಳಿ ಶುಕ್ರವಾರ ಅದನ್ನು ಟೈಮಿಂಗ್ಸ್ ಇವತ್ತು ಫಿಕ್ಸ್ ಮಾಡ್ತೀವಿ. ಈಗ ಅವಾಗ ಅಲ್ಲಿಂದ ಸಂಜೆವರೆಗೂ ಸಹಿತ ಬರುವಂಥ ಹೆಣ್ಮಕ್ಕಳಿಗೆ ತಾಯಿಯ ಸನ್ನಿಧಾನದಲ್ಲಿ ಅರಶಿನ ಕುಂಕುಮ ಬೆಳೆ ಕೊಡುವಂಥ ವ್ಯವಸ್ಥೆ ನಡೀತದೆ. ಮುಂದೊಂದು ದಿನದಲ್ಲಿ ದೇವಾಲಯದ ಅಭಿವೃದ್ಧಿ ಆಗಬೇಕನ್ನೋದೇ ಭಕ್ತಾದಿಗಳ ಆಸೆ. ಭಕ್ತಾದಿಗಳ ಆಸೆಯ ಅನುಗುಣವಾಗಿ ಕಾರ್ಯರೂಪವನ್ನು ತೆಗೆದುಕೊಳ್ತೀವಿ.